ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಕಡಲೆ ಉಸ್ಲಿಯನ್ನ ಹೇಗೆ ಮಾಡೋದಂತ ನೋಡೋಣ. ತುಂಬಾ ರುಚಿಯಾದಂತಹ ರೆಸಿಪಿ, ಹಾಗೆ ಅಷ್ಟೇ ಆರೋಗ್ಯಕರವಾದಂತಹ ಒಂದು ರೆಸಿಪಿ. ಇದನ್ನ ನೀವು ದೇವರ ನೈವೇದ್ಯಕ್ಕಾದರೂ ಮಾಡ್ಕೊಳ್ಬಹುದು, ಅಥವಾ ಊಟ ಜೊತೆಗೆ ಒಂದು ಪಲ್ಯ ರೀತಿಯಾಗಿಯೂ ಮಾಡ್ಕೊಳ್ಬಹುದು. ಹಾಗೆ ಸಂಜೆ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಕೂಡ ಈ ರೀತಿ ಉಸ್ಲಿಯನ್ನ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿರುತ್ತೆ, ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಬನ್ನಿ, ಹೇಗೆ ಮಾಡೋದು, ಏನೇನು ತಗೊಂಡಿದ್ದೀವಿ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆಯನ್ನು ಒಂದು 8 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಮಿನಿಮಮ್ ಆದರೂ ಒಂದು 6 ರಿಂದ 8 ಗಂಟೆ ನೆನಿಬೇಕು, ಕಡಲೆ ಚೆನ್ನಾಗಿ ನೆನಿಬೇಕು. ನೀವೇನಾದರೂ ಬೆಳಗ್ಗೆ ಕಡಲೆ ಉಸ್ಲಿ ಮಾಡೋರಾದರೆ ರಾತ್ರಿ ನೆನೆ ಹಾಕಿ ಏನೂ ಆಗೋದಿಲ್ಲ. ಸೊ ಇವಾಗ ನೆನೆಸಿಟ್ಟಿರುವಂಥ ಕಡಲೆಯನ್ನು ನೀರು ಚೆಲ್ಲಿಬಿಟ್ಟು ಸೊ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ಓಪನ್ ಬಾಯ್ಲ್ ಆದರೂ ಮಾಡ್ಕೊಳ್ಬಹುದು. ತದನಂತರ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಬೇಕಂದರೆ ಈ ಟೈಮಲ್ಲಿ ಕಡಿಮೆ ಹಾಕಿ ಆಮೇಲೂ ಕೂಡ ಸೇರಿಸ್ಕೊಳ್ಬಹುದು. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕಡಲೆಯನ್ನು ಬೇಯಲಿಕ್ಕಿಡೋಣ. ಹೈ ಫ್ಲೇಮಲ್ಲಿ ಇದನ್ನು 4 ವಿಸಲ್ ಕೂಗಿಸ್ಕೊಳ್ಬೇಕು, ಚೆನ್ನಾಗಿ ಮೆತ್ತಗೆ ಬೇಯಬೇಕು. ನಾನು 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ, ನೀವು ಒಂದು 5 ಕೂಗಿಸ್ಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಮೆತ್ತಗಾದರೆ ಚೆನ್ನಾಗೇ ಇರುತ್ತೆ. ಸೊ ಇವಾಗ ಕಡಲೆ ಬೆಂದಿದೆ, 4 ವಿಸಲ್ ಆಗಿದೆ. ಇದನ್ನು ಕೆಳಗೆ ಇಳಿಸಿಟ್ಟು ಒಂದು 15 ನಿಮಿಷ ಆದಮೇಲೆ, ಸ್ವಲ್ಪ ಗ್ಯಾಸ್ ರಿಲೀಸ್ ಆದಮೇಲೆ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಒಂದು ಈ ಕಡಲೆಯನ್ನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದಾಗ, ಬೆರಳಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಮೆತ್ತಗಾಗಿ ನಮಗೆ ಬೆಂದಿರಬೇಕು. ಇನ್ ಕೇಸ್ ಇಷ್ಟು ಮೆತ್ತಗಾಗಿಲ್ಲ ಅಂದರೆ ಬೇಕಾದರೆ ಇನ್ನೂ ಒಂದು ವಿಸಲ್ ಕೂಡ ನೀವು ಕೂಗಿಸ್ಕೊಳ್ಬಹುದು. ಇವಾಗ ಬೆಂದಿರುವಂಥ ಕಡಲೆಯನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಚಿಕ್ಕ ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/2 ಇಂಚ್ ಆಗುವಷ್ಟು ಹಸಿ ಶುಂಠಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ನಾನು 3 ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ದಂಟೆ ಸಮೇತವಾಗಿ ಸೇರಿಸ್ಕೊಳ್ಳಿ ಎಳೆಯದು. ಹಾಗೆ ಇಲ್ಲಿ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಕಡಲೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳದೆ ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ತುಂಬ ಸ್ಮೂತಾಗಿ ರುಬ್ಬೋದು ಬೇಡ, ಹಾಗಂತೇಳಿ ಮತ್ತೆ ನೀರು ಹಾಕಿ ರುಬ್ಲಿಕ್ಕೂ ಹೋಗಬಾರ್ದು. ಈ ರೀತಿ ನೀರು ಹಾಕ್ದೇ ತರ್ತರಿಯಾಗಿ ರುಬ್ಕೊಳ್ಬೇಕು. ರುಬ್ಬಿರೋದಾಯಿತು, ಇದೇ ರೀತಿ ರುಬ್ಕೊಳ್ಳಿ. ತುಂಬ ಸ್ಮೂತ್ ಆದರೆ ಅಷ್ಟು ರುಚಿ ಇರಲ್ಲ, ತಿನ್ನಬೇಕಾದ್ರೆ ಮಧ್ಯೆ ಮಧ್ಯದಲ್ಲಿ ಸಿಗಬೇಕು ಬಾಯಿಗೆ ಕಾಯೆಲ್ಲ. ಸೊ ರುಬ್ಬಿರೋದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಬಿಟ್ಟು 1.5 ರಿಂದ 2 ನಿಮಿಷ ಚೆನ್ನಾಗಿ ಕಾಳೆಲ್ಲ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಇವತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಬಳಸೋದಿಲ್ಲ, ಹಾಗೆ ಮಾಡೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ. ತದನಂತರ ಇದಕ್ಕೆ 2 ಒಣಗಿರೋ ಮೆಣಸಿನಕಾಯಿ ಕಟ್ ಮಾಡಿರೋದು, ಹಾಗೆ 1 ಗರಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣಕ್ಕೆ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. 1-40 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಕಾಳೆಲ್ಲ ಕೆಂಪಾಗಿದೆ. ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮೊದಲೇ ನಾವು ಬೇಯಿಸಿಟ್ಟಿರುವಂಥ ಕಡಲೆಯನ್ನು ಸೇರಿಸ್ಕೊಳ್ಳೋಣ. ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿ, ಹಾಗೆ ನಾವು ಮಿಕ್ಸಿಯಲ್ಲಿ ರನ್ ಮಾಡಿಟ್ಟಿರುವಂತಹ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಸಣ್ಣ ಉರಿಲ್ಲ ಇಟ್ಕೊಳ್ಳಿ. ಇವಾಗ ನೀಟಾಗಿ ಕಾಯಿ ತುರಿ, ಅರಶಿನದ ಪುಡಿ, ಹಾಗೆ ಒಗ್ಗರಣೆ ಏನಿದೆ ಅದು ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ನೀವು ಬೇಯಿಸ್ಬೇಕಾದ್ರೆ ನೀರು ಏನಾದರೂ ಜಾಸ್ತಿ ಹಾಕಿದರೆ, ನೀರು ಜಾಸ್ತಿ ಇತ್ತು ಅನಿಸಿದರೆ, ನೀವು ಬೇಕಂದರೆ ಆ ನೀರನ್ನು ಬಸ್ದುಬಿಟ್ಟು ಕೂಡ ಬರೀ ಕಾಳನ್ನು ಕೂಡ ಸೇರಿಸ್ಕೊಳ್ಬಹುದು. ನೀಟಾಗಿ ಹೊಂದ್ಕೊಂಡಿದೆ ನೋಡಿ. ನೀವು ಬೇಕು ಅಂದರೆ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬಹುದು, ನಾನು ಉಪ್ಪು ಹಾಕಿಲ್ಲ. ಸೊ ಇದನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆ ಒಗ್ಗರಣೆ ಫ್ಲೇವರು ಆ ಕಾಯಿ ತುರಿ ಎಲ್ಲ ನೀಟಾಗಿ ಕಾಳುಗಳಿಗೆ ಹಿಡಿಬೇಕು. ಕೊನೆಯಲ್ಲಿ 1/2 ಹೋಳು ಆಗುವಷ್ಟು, 1/2 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಬ್ಬೇಕಾದ್ರೆ ನಾವು ಕೊತ್ತಂಬರಿ ಸೊಪ್ಪನ್ನು ಬಳಸಿರೋದ್ರಿಂದ ಮತ್ತೆ ನಾನು ಇಲ್ಲಿ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಈ ಟೈಮಲ್ಲಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಹುಳಿ ರಸ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾದಂತಹ ನೈವೇದ್ಯಕ್ಕೆ ಕಡಲೆ ಉಸ್ಲಿ ರೆಡಿ ಆಯಿತು. ಫ್ಲೇಮ್ ಆಫ್ ಮಾಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾದಂಥ ರೆಸಿಪಿ. ಅನ್ನ ಸಾರು, ಅನ್ನ ಸಾಂಬಾರ್ ಜೊತೆಗೆಲ್ಲ ಸೈಡ್ ಡಿಶಾಗೂ ಕೂಡ ಸರ್ವ್ ಮಾಡ್ಬೋದು. ಮಕ್ಳು ಏನಾದರೂ ತಿಂಡಿ ಕೇಳ್ತಾ ಇದ್ದಾರೆ ಸಂಜೆ ಟೈಮ್ ಅಂದಾಗೂ ಕೂಡ ಈ ರೀತಿ ಉಸ್ಲಿಯನ್ನು ಮಾಡ್ಕೊಳ್ಬೋದು. ರುಚಿಯಾಗಿಯೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.